ಹಿಂದೂ ಧರ್ಮದ ಎಲ್ಲ 16 ಮಹಾಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದು. ಭಗವಂತನಾದ ವಿಷ್ಣು ತನ್ನ ವಾಹನ ಗರುಡನಿಗೆ ಎದುರಾಗುವ ಎಲ್ಲ ಸವಾಲುಗಳು ಜಿಜ್ಞಾಸೆಗಳನ್ನು ಪರಿಹರಿಸುತ್ತಾ ಸವಿಸ್ತಾರವಾಗಿ ಉತ್ತರ ನೀಡೋದೇ ಗರುಡ ಪುರಾಣವಾಗಿದೆ. ಗರುಡ ಪುರಾಣದಲ್ಲಿ ಬರುವ ಎಲ್ಲ ಪ್ರಸಂಗಗಳು ಮನುಷ್ಯನ ಒಳಿತಿಗೆ ಪ್ರೇರಕವಾಗಿದೆ. ವ್ಯಕ್ತಿಯ ದಿನಚರಿ ಹೇಗಿರಬೇಕು, ಹೇಗಿದ್ದರೆ ಮನುಷ್ಯ ತನ್ನ ಜೀವನದಲ್ಲಿ ಪ್ರಗತಿ ಕಾಣ್ತಾನೆ ಅನ್ನೋದನ್ನು ಗರುಡ ಪುರಾಣ ತಿಳಿಸಿಕೊಡುತ್ತೆ. ಈ ಪವಿತ್ರ ಗರುಡ ಪುರಾಣದಲ್ಲಿನ ಎಲ್ಲ ನೀತಿಗಳನ್ನು ಚಾಚೂ ತಪ್ಪದೇ ಪಾಲಿಸಿದರೆ ಮನುಷ್ಯರ ಜೀವನ ಉತ್ತುಂಗದತ್ತ ಸಾಗತ್ತೆ. ಅಷ್ಟೇ ಅಲ್ಲ, ಮರಣ ಪ್ರಾಪ್ತಿಯಾದಾಗ ಸದ್ಗತಿ ಅಥವಾ ಮೋಕ್ಷ ದೊರೆಯಲು ಸಹ ಇದು ಮಾರ್ಗದರ್ಶಕವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಗರುಡ ಪುರಾಣದಲ್ಲಿನ 5 ಮಾರ್ಗದರ್ಶಕ ನೀತಿಗಳು ಏನಪ್ಪ ಅಂದರೆ, ಮೊದಲನೆಯದಾಗಿ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ. ಶಾಸ್ತ್ರಗಳಲ್ಲಿ ಮನಸ್ಸಿನ ಶುದ್ಧತೆಯ ಜೊತೆ ದೇಹದ ಶುದ್ಧಿಯೂ ಕೂಡ ಅಷ್ಟೇ ಮುಖ್ಯ. ಶಾರೀರಿಕ ಶುದ್ಧಿಗಾಗಿ ನಿಯಮಿತವಾಗಿ ಸ್ನಾನ ಮಾಡ್ತಾ ಇರಬೇಕು. ಯಾರು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡ್ತಾರೋ ಅಂತಹವರು ಇಡೀ ದಿನ ಪ್ರಗತಿಯತ್ತ ಹೆಜ್ಜೆ ಹಾಕ್ತಾರೆ. ಅಷ್ಟೇ ಅಲ್ಲ, ರೋಗ ರುಜಿನಗಳು ಕೂಡ ಹತ್ತಿರ ಸುಳಿಯೋದಿಲ್ಲ. ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿದರೂ ಅವು ಕೈಗೂಡುತ್ತವೆ. ಎರಡನೆಯದಾಗಿ, ದಾನಕ್ಕೆ ಗರುಡ ಪುರಾಣದಲ್ಲಿ ಮಹತ್ವ ನೀಡಲಾಗಿದೆ. ಕೇವಲ ಗರುಡ ಪುರಾಣ ಮಾತ್ರವಲ್ಲದೆ ಇತರ ಶಾಸ್ತ್ರಗಳಲ್ಲೂ ಕೂಡ ದಾನದ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾವ ರೂಪದಲ್ಲಾದರೂ ಸರಿ, ನಾವು ನಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಬೇಕು. ಇದರಿಂದ ದಾನ ಮಾಡೋರ ಇಡೀ ಕುಟುಂಬ ಯಾವುದರ ಕೊರತೆಯೂ ಇರದೆ ಸಂತೋಷವಾಗಿರುತ್ತೆ. ಮೂರನೆಯದಾಗಿ, ಗರುಡ ಪುರಾಣದಲ್ಲಿ ಹವನಕ್ಕೆ ಭಾರಿ ಮಹತ್ವ ನೀಡಲಾಗಿದೆ. ಹೋಮ ಹವನದಿಂದ ನಮ್ಮ ಸುತ್ತಮುತ್ತಲ ವಾತಾವರಣ ಶುದ್ಧಿಯಾಗಿ ಸಕಾರಾತ್ಮಕತೆ ಆವರಿಸುತ್ತೆ. ಹೋಮ ಹವನ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ದೇವರ ಕೋಣೆಯಲ್ಲಿ ಸದಾ ದೀಪವನ್ನ ಬೆಳಗಿಸಬೇಕು. ಇನ್ನು ತುಳಸಿ ಕಟ್ಟೆ ಬಳಿ ದೀಪ ಹಚ್ಚೋದ್ರಿಂದ ಕೂಡ ಕಾರ್ಯಸಿದ್ಧಿಯಾಗುವ ಜೊತೆಗೆ ವಾಸ್ತುದೋಷ ಕೂಡ ನಿವಾರಣೆಯಾಗುತ್ತೆ. ದಿನದಲ್ಲಿ ಕೆಲ ಸಮಯವಾದರೂ ದೇವರ ನಾಮ ಸ್ಮರಿಸಬೇಕು. ಮಂತ್ರಗಳ ಪಠಣೆಯಿಂದ ಕುಟುಂಬಕ್ಕೆ ಎದುರಾಗೋ ಯಾವುದೇ ರೀತಿಯ ಕಷ್ಟಗಳು ದೂರಾಗತ್ವೆ. ಇನ್ನು ಪ್ರತಿನಿತ್ಯ ಸ್ನಾನ ಮಾಡಿದ ಕೂಡಲೇ ದೇವರನ್ನ ಪೂಜೆ ಮಾಡಬೇಕು. ಪೂಜೆಗೂ ಮುನ್ನ ಹಾಲು, ಅವಲಕ್ಕಿ ಅಥವಾ ಹಣ್ಣನ್ನ ನೈವೇದ್ಯಕ್ಕೆ ಇಡಬೇಕು. ಇದರಿಂದಾಗಿ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಎಂದಿಗೂ ಎದುರಾಗದೆ ದೇವರ ಕೃಪೆಗೆ ಪಾತ್ರರಾಗಬಹುದು.